ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಸಲ್ಲಿಸುತ್ತಾ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷವು ತಮಗೆಲ್ಲರಿಗೂ ಆಯುರ್ವರ್ಗ ಯಶಕತೆ ಜಯಲಾಭ ಸಿದ್ಧಿಗಳನ್ನು ತಂದುಕೊಡಲಿ ಈ ತಿಂಗಳ ಒಂದು ಕನ್ಯಾ ರಾಶಿಯ ಜನವರಿ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಕನ್ಯಾ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಈ ಜನವರಿ ತಿಂಗಳ ಭವಿಷ್ಯದಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗ್ತವೆ ಜೊತೆಗೆ ಇರತಕ್ಕಂತಹ ಶುಕ್ರ ಅನುಗ್ರಹ ಶನಿ ಅನುಗ್ರಹ ಜೊತೆಗೆ ಚಂದ್ರ ಅನುಗ್ರಹ ಬರುತ್ತರದ್ರಿಂದ ಕೆಲವೊಂದು ಆಶಾದಾಯಕ ಸುದ್ದಿಗಳು ಸಹ ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತವೆ ಹಾಗಾಗಿ ಈ ತಿಂಗಳನ್ನು ನಾವು ಸ್ವಲ್ಪ ಸಮಚಿತ್ತವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ ಅಂದರೆ ಸಿಹಿ ಕಹಿ ಅಂತ ಹೇಳ್ತೇವೆ ನಾವು ಬೇವು ಬಲ್ಲ ಅನ್ನೋದು ಸಹ ಇರುತ್ತೆ ಹಾಗೇ ರೀತಿ ತಿಂಗಳ ಆರಂಭದಲ್ಲಿ ನಿಮಗೆ ಬೇವು ಬಲ್ಲದ ಒಂದು ಸಾಧ್ಯತೆ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಆರ್ಥಿಕವಾಗಿ ಮುನ್ನಡೆದೇ ಶುಕ್ರಾನು ಅನುಗುಣ ಇರೋ ಕಾರಣ ಹಣಕಾಸಿಗೆ ತೊಂದರೆ ಇರೋದಿಲ್ಲ ಆರ್ಥಿಕವಾಗಿ ಪ್ರಗತಿಯಾಗುವಂಥದ್ದು ಬರಬೇಕಾದ ಹಣಕಾಸುಗಳು ಬರುವಂಥದ್ದು ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ಸಿಗಬೇಕಾದ ಕೆಲವು ಸವಲತ್ತುಗಳು ಸೌಲಭ್ಯಗಳು ಸಿಗುವಂಥದ್ದು ಹಣಕಾಸಿನ ವಿಚಾರವಾದ ದೀರ್ಘಕಾಲದ ಸಾಲ ಇತ್ಯಾದಿಗಳಿಂದ ಸಾಲಗಳನ್ನು ತಿಳಿಸುವಂಥ ಅವಕಾಶ ಮುಂತಾದವು ಶುಕ್ರ ಅನುಗ್ರಹದಿಂದ ಬರಲಿದೆ ಅದೇ ರೀತಿ ಶನಿ ಮಹಾತ್ಮರು ನಿಮಗೆ ತಿಂಗಳ ಪೂರ್ತಿಯಾಗಿ ಶನಿ ಮಹಾತ್ಮರ ಅನುಗ್ರಹ ಇರೋ ಕಾರಣ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಈ ಬಹಳ ಕಾಲದಿಂದ ಬಾಕಿ ಇದ್ದ ಹಣದ ಮೊತ್ತ ಸೇರುವಂಥದ್ದು ಬಹಳ ಕಾಲದಿಂದ ನೀವು ತೀರಿಸಲಾಗದ ಸಾಲಗಳು ತೀರಿಸುವಂಥ ಅವಕಾಶ ಶನಿ ಮಹಾರಾಜ ಆಗುವಂಥದ್ದು ಜೊತೆಗೆ ನಿಮಗೆ ಹಲವಾರು ಈ ಹೊಗಳುವಿಕೆಗಳು ಅಂಥ ನಿಮಗೆ ಅಥವಾ ಪ್ರಶಂಸೆ ಪುರಸ್ಕಾರಗಳು ಬರುವಂಥದ್ದು ಅಥವಾ ಕೆಲವರಿಗೆ ವಿದ್ಯಾರ್ಥಿಗಳಿದ್ದರೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಪ್ರತಿಭಾ ಪುರಸ್ಕಾರಗಳು ಬಹುಮಾನಗಳು ಸಿಗುವಂಥದ್ದು ನಿಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ನಿಮಗೆ ಆ ಜಾಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು ಮುಂತಾದು ಸಹ ಶುಭ ಫಲಗಳು ಸಹ ಖಂಡಿತ ಇವೆ ಹಾಗಾಗಿ ನೀವು ಅಷ್ಟೊಂದು ಆತಂಕ ಪಡುವಂಥದ್ದೇನಿಲ್ಲ ಮಿಶ್ರ ಫಲ ಅಂದರೆ ಎಲ್ಲವೂ ಕೆಟ್ಟದಂತೇನಿಲ್ಲ ಮಿಶ್ರ ಫಲ ಅಂದರೆ ಕೆಲವೊಮ್ಮೆ ಒಳಿತು ಕೆಳಗೆಗಳು ಮಿಶ್ರಣ ಇರುತ್ತೆ ಅಂತ ಅದರ ಹಾಗಾಗಿ ಆ ಒಂದು ಶುಭ ಗ್ರಹಗಳಾದ ಶುಕ್ರ ಅನುಗ್ರಹ ಇರುತ್ತೆ ಇನ್ನು ಬುಧನ ನಿಮಗೆ ಪೂರಕವಾಗಿರ್ತಾನೆ ಬುಧನ ಪೂರಕವಾಗಿರೋದ್ರಿಂದ ಅಲ್ಲಿ ಅನೇಕ ಶುಭ ಸಂಗತಿಗಳು ನಿಮಗೆ ಅರುವಂಥದ್ದು ಜನವರಿ ಏಳರಿಂದ ಬುಧನ ಪರಿವರ್ತನೆ ಆಗ್ತಿದ್ದಂತೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಆಗಿದ್ದಾನೆ ಹಾಗಾಗಿ ರಾಷ್ಟ್ರಾಧಿಪತಿಯ ವಿಶೇಷವಾದ ಬೆಂಬಲ ನಿಮಗೆ ಜನವರಿ ಏಳರಿಂದ ಆಗಲಿವೆ ಹಾಗಾಗಿ ನಿಮಗೆ ಆ ಕಾಲದಲ್ಲಿ ವಿಶೇಷವಾದ ಲಾಭ ಹದಿಗಳು ಚಲಗೊಂದು ತಿಂಗಳ ಕೊನೆಯವರೆಗೂ ಬುಧ ಅನುಗ್ರಹ ಇರುವಂತಹ ಒಂದು ಅವಧಿಯಾಗಿರುತ್ತೆ ಅಲ್ಲಿ ವ್ಯಾಪಾರಸ್ಥರಿಗೆ ಉದ್ಯೋಗಸ್ಥರಿಗೆ ಅದು ಕೈಗಾರಿಕೆ ಕೃಷಿ ನಡೆಸೋರಿಗೆ ಅವರವರೊಂದು ವೃತ್ತಿಯಲ್ಲಿ ತುಂಬ ಪ್ರಗತಿದಾಯಕ ಲಕ್ಷಣ ಬುಧ ಮತ್ತು ಶುಕ್ರರ ಅನುಗ್ರಹದಿಂದ ಆಗಲಿವೆ ಹಾಗಾಗಿ ಈ ಒಂದು ವಿಚಾರವನ್ನು ಗಮನ ಶುಕ್ರ ಮತ್ತು ಬುಧರ ಅನುಗ್ರಹ ನಿಮಗೆ ಶುಭ ಗ್ರಹಗಳ ಅನುಗ್ರಹ ಇರುವ ಕಾರಣ ಜೊತೆಗೆ ಶನಿ ಮಹಾರಾಜರ ಕೃಪೆ ಇರುವ ಕಾರಣ ಅನೇಕ ಶುಭ ಘಟನೆಗಳು ಸಂಗತಿಗಳು ಈ ತಿಂಗಳಲ್ಲಿ ಆಗಲಿವೆ ಆದರೆ ಮುನ್ನೆಚ್ಚರಿಕೆ ಯಾವುದರಲ್ಲಿ ಬೇಕಾದ್ರೂ ನಿಮಗೆ ವಿಶೇಷವಾಗಿ ಈ ತಿಂಗಳಲ್ಲಿ ನಿಮ್ಮ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅಲ್ಲಿ ನಿಮಗೆ ರವಿ ಪೂರಕವಾಗಿಲ್ಲ ಮಂಗಳ ಪೂರಕವಾಗಿಲ್ಲ ರಾಹುಕೇತುಗಳು ವಿರುದ್ಧವಾಗಿರ್ತಾರೆ ಹಾಗೆ ಗುರುಬಲಸ ನಿಮಗೆ ಕೊರತೆ ಕೊರತೆಗಳು ಕಾರಣ ಬಾಂಧವ್ಯದಲ್ಲಿ ಕೊರತೆಗಳು ಬರುತ್ತವೆ ವಿಶೇಷವಾಗಿ ಗಂಡ ಹೆಂಡಿತರ ಮಧ್ಯೆ ಮಾತಿನ ಚಕಮಕಿ ಬರೋದು ತಂದೆ ಮಕ್ಕಳ ಮಧ್ಯೆ ಮಾತಿನ ಚಕಮಕಿ ಬರೋದು ಸಹೋದರ ಸಹೋದರರ ಮಧ್ಯೆ ಮಾತಿನ ಚಕಮಕಿ ಬರ್ಬೋದು ಇನ್ನಿತರ ರಿಲೇಟಿವ್ಗಳು ರಿಲೇಟಿವ್ಗಳು ನಿಮ್ಮ ಅತ್ತೆ ಮಾವ ಸೊಸೆ ಅಥವಾ ಇನ್ನಿತರ ಯಾವುದೇ ರಿಲೇಟಿವ್ಗಳ ಜೊತೆಗೆ ಸಹ ಈ ಥರ ಬಾಂಧವ್ಯದ ಸ್ವಲ್ಪ ಕಡುಕು ಬರ್ಬೋದು ಜನವರಿ ತಿಂಗಳಲ್ಲಿ ಹಾಗಾಗಿ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ನಿಮ್ಮ ಮನೋ ನಿಯಂತ್ರಣ ವಾಕ್ ನಿಯಂತ್ರಣ ಮಾಡಬೇಕು ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಾ ಮಾಡೋದಾಗಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಇನ್ನೊಬ್ಬರಿಗೆ ದ್ವೇಷವನ್ನು ಸಾಧನೆ ಮಾಡೋದಾಗಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ ಮನೆಯಲ್ಲಿಯೂ ಹಾಗೆ ವೃತ್ತಿ ಜಾಗದಲ್ಲೂ ಹಾಗೆ ಉದ್ಯೋಗ ಜಾಗದಲ್ಲೂ ಹಾಗೆ ಇಂತಹ ಕಲಾಗಳು ಪದೇ ಪದೇ ಬರ್ಬೋದು ಸಣ್ಣ ಪುಟ್ಟ ವಿಚಾರಗಳಿಗೆ ಕೆಲವೊಮ್ಮೆ ಮನಸ್ಸು ಖಿನ್ನತೆಗೆ ಒಳಗೊಂಡು ಮನಸ್ಸಿನಲ್ಲಿ ವ್ಯತ್ಯ ಭೀತಿ ಆಗುವಂಥದ್ದು ಸೂರ್ಯನ ಬೆಂಬಲದ

ಆತ್ಮಬಲದಲ್ಲಿ ಕೊರತೆಯಾಗಿ ಸಿಟ್ಟು ಪದೇ ಪದೇ ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ಏನು ನಿಮ್ಮದಲ್ಲದ ವಿಚಾರಗಳಿಗೆ ನೀವು ತಲೆ ಹಾಕುವಂಥದ್ದಲ್ಲ ಅಥವಾ ಇನ್ನೊಬ್ಬರ ಸುಧಾರಣೆ ಮಾಡಲಿಕ್ಕೆ ನೀವು ತಲೆ ಹಾಕುವಂಥ ಅವಕಾಶ ಒಳ್ಳೆಯದಲ್ಲ ಯಾಕಂದರೆ ಅಲ್ಲಿ ಆ ಮೂರನೇ ವ್ಯಕ್ತಿಗಳು ನಿಮ್ಮನ್ನು ಅನ್ಯಥಾ ಭಾವಿಸ್ಬೋದು ನೀವು ಅವರಿಗೆ ಏನೋ ಉಪಕಾರ ಮಾಡ್ಲಿಕ್ಕೆ ಅಥವಾ ಅವರಿಗೇನೋ ನೀತಿ ವಾಕ್ಯನ ಹೇಳ್ತೀರ ಆದರೆ ಅವರು ಅದನ್ನು ಬೇರೆ ರೀತಿಯಲ್ಲಿ ಅಪಾರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಅವರು ದ್ವೇಷ ಸಾಧನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹಾಕುವಂಥದ್ದು ಒಳ್ಳೆಯದಲ್ಲ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುತ್ತೆ ನೀವು ಒಳ್ಳೆಯದನ್ನು ಮಾಡಿರ್ತಾರೆ ನೀವು ಮಾಡಿದ ಒಳ್ಳೆಯದು ಅದೀಗ ಅಪತ್ಯ ಅಥವಾ ಆರೋಪಿತವಾಗಿ ಬರುವಂಥ ಸಾಧ್ಯತೆ ಹಾಗಾಗಿ ಈ ವಿಚಾರಗಳು ಎಚ್ಚರಿಕೆ ಬೇಕು ಜೊತೆಗೆ ಈ ತಿಂಗಳು ನಿಮಗೆ ಗುರುಬಲದ ಕೊರತೆ ರವಿ ಬರದ ಕೊರತೆ ಕಾರಣ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅಲ್ಲಿ ನಿಮ್ಮ ಮೇಲೆ ಏನಾದರೂ ದಂಡನೆಗಳು ಬರಬಹುದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದಾಗಿದೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನೀವು ವೈಯಕ್ತಿಕ ವಿಚಾರವಾಗಿ ಮಾತಿನ ವಿಚಾರ ನಡವಳಿಕೆ ವಿಚಾರ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಈ ಕೋರ್ಟ್ ಕೇಸ್ ಸಂಬಂಧಿ ವಿಚಾರಗಳು ಎಚ್ಚರಿಕೆ ಬೇಕು ಲಾಯರ್ಗಳ ಜೊತೆಗೆ ಮಾತಾಡೋಗಿರ್ಬೋದು ಕೋರ್ಟ್ ಕಚೇರಿಯ ಸಿಬ್ಬಂದಿಗಳ ಜೊತೆಗೆ ಸರ್ಕಾರಿಯ ಕೆಲಸ ಸಿಬ್ಬಂದಿಗಳಿಗೆ ಮಾತಾಡುವ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಅಲ್ಲಿ ನಿಮ್ಮ ಒಂದು ಆಡುವಂಥ ಮಾತಿನಿಂದ ಅವರೇನಾದರೂ ನಿಮಗೆ ಮುಲಿಸಿಕೊಂಡು ನಿಮಗೆ ಪಾಠವನ್ನು ಕಲಿಸ್ಬೋದು ಅಂಥವೆಲ್ಲ ಕೆಲಸಗಳಾಗ್ತವೆ ಹಾಗಾಗಿ ನೀವು ಗಮನಿಸಬೇಕಾಗುತ್ತೆ ಇಂಥ ವಿಚಾರಗಳಲ್ಲಿ ಹಣಕಾಸಿಗೆ ಏನೂ ಕೊರತೆ ಇರೋದಿಲ್ಲ ಹಣಕಾಸಿನ ಹೆರವು ಚೆನ್ನಾಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ನಡೆಸಲು ಉದ್ಯೋಗ ವೃತ್ತಿ ಎಲ್ಲ ಚೆನ್ನಾಗಿರುತ್ತೆ ಲಾಭ ಆದಾಯಗಳು ಉತ್ತಮವಾಗಿರುತ್ತೆ ಶನಿ ಮಹಾರಾಜರು ಮತ್ತು ಶುಕ್ರನು ಬುಧನ ನಿಮಗೆ ಪೂರಕವಾಗಿರೋ ಕಾರಣ ವ್ಯಾಪಾರ ಉದ್ಯೋಗ ವೃತ್ತಿಯಲ್ಲಿ ನಿರಂತರತೆ ಅಂದರೆ ಕಂಟಿನ್ಯೂಟಿ ಮತ್ತು ಸ್ಟೇಬಿಲಿಟಿ ಅಂತ ಹೇಳ್ತಾರೆ ಅವೆಲ್ಲ ಚೆನ್ನಾಗಿ ಇರುವಂಥ ಆಗುತ್ತೆ ಹೆಚ್ಚಿನ ವಿಚಾರವಾಗಿ ನೀವು ಜಗಳಗಳ ಬಗ್ಗೆ ಆತಂಕದ ಬಗ್ಗೆ ಸಿಟ್ಟಿನ ಬಗ್ಗೆ ಜೊತೆಗೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡೋಕೆ ಗಮನ ಬೇಕು ಅದೇ ರೀತಿ ಆರೋಗ್ಯ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಈಗಾಗಲೇ ಇದ್ದಂಥ ನಿಮ್ಮ ಸಮಸ್ಯೆಗಳು ಜನವರಿ ತಿಂಗಳು ಉಳ್ಬಾಣ ಆಗ್ಬೋದು ವಿಶೇಷವಾಗಿ ಯಾರಿಗೆ ಶುಗರ್ ಇದೆ ಅಸ್ತಮಯದ ಡಯಾಬಿಟಿಕ್ ಅಂತ ಹೇಳ್ತಾರಂಥದ್ದು ಜೊತೆಗೆ ಜಾಯಿಂಟ್ ಪೇನು ಆರ್ಥ್ರೈಟಿಸ್ ಇರುವಂಥವರು ಜೊತೆಗೆ ದೀರ್ಘಕಾಲದಿಂದ ಹೃದಯ ಸಂಬಂಧಿಕಾ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಅಂಥವೆಲ್ಲ ಇರುವವರು ಈ ಕಾಲದಲ್ಲಿ ಸ್ವಲ್ಪ ಆರೋಗ್ಯದ ಕಾಳಜಿ ನಿಮಗೆ ಬೇಕಾಗುತ್ತೆ ಯಾಕಂದರೆ ನಿಮಗೆ ಇಲ್ಲಿ ವಿರುದ್ಧವಾಗಿರುವಂಥದ್ದು ಕೇತುಗಳು ವಿರುದ್ಧವಾಗಿದ್ದಾರೆ ಗಮನಿಸ್ಕೊಳ್ಳಿ ಕೇತುಗಳ ವಿರುದ್ಧವಾಗಿ ನಿಮ್ಮದೇ ತಪ್ಪಿನಿಂದ ಆರೋಗ್ಯ ಕೆಡಬೋದು ಆಹಾರ ದೋಷದಿಂದ ನೀರಿನ ದೋಷದಿಂದ ಅಥವಾ ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಅಪತ್ಯವಾದ ಆಹಾರವನ್ನು ಸೇವನೆ ಮಾಡೋದರಿಂದ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದಾಗಿದೆ ಹಾಗಾಗಿ ನಿಮ್ಮದೇ ಸ್ವಯಂಕೃತವಾದ ಅಪರಾಧದಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಹಾಗಾಗಿ ರಾಹುಕೇತುಗಳು ವೃದ್ಧವಾಗಿದ್ದಾರೆ ಮಂಗಳನು ಪೂರಕವಾಗಿಲ್ಲ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಮಾತು ನಡವಳಿಕೆ ಬಗ್ಗೆ ಜನವರಿ ತಿಂಗಳಲ್ಲಿ ಕಾಳಜಿ ಬೇಕು ಇವೆಲ್ಲ ಸಂಕ್ಷಿಪ್ತವಾಗಿ ನಿಮಗೆ ಕೆಲವೊಂದು ಮುನ್ನೆಚ್ಚರಿಕೆ ವಿಚಾರಗಳು ಇನ್ನು ದಿನಾಂಕಗಳಿಗೆ ಅನುಗುಣವಾಗಿ ಯಾವ ದಿನಾಂಕಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಇರುತ್ತೆ ಯಾವ ದಿನಗಳಲ್ಲಿ ಹೆಚ್ಚಿನ ಶೋಭಗಳನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಈಗ ಹೇಳ್ತೇನೆ ಗಮನಿಸ್ಕೊಳ್ಳಿ ಜನವರಿ ಒಂದು ಎರಡು ಅಷ್ಟು ಉತ್ತಮವಾಗಿಲ್ಲ ಜನವರಿ ಒಂದೆರಡರಂದು ನಿಮಗೆ ಆ ವಿಚಾರದಲ್ಲಿ ಮಾತಿನ ವಿಚಾರ ಇರ್ಬೋದು ಅಥವಾ ಇನ್ನಿತರ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು ಹಣಕಾಸಿನ ವಿಚಾರ ಎಚ್ಚರಿಕೆ ಬೇಕಾಗುತ್ತೆ ಜನವರಿ ಒಂದೆರಡರಲ್ಲಿ ಹೆಚ್ಚಿನ ಶೋಫಲಗಳು ಇದನ್ನು ನಿರೀಕ್ಷೆ ಮಾಡುವಂತಿಲ್ಲ ಜನವರಿ ಮೂರು ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಜನವರಿ ಮೂರು ನಾಲ್ಕರಲ್ಲಿ ಯಶಸ್ಸು ರೀತಿ ಲಾಭ ಸಿಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅನೇಕ ಶುಭ ಘಟನೆಗಳು ಜರುಗುವಂಥದ್ದು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಹಣಕಾಸಿನ ಲಾಭ ಯಥೇಚ್ಛವಾಗಿ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಗೃಹಿಣಿಯರಿಗೂ ಮಹಿಳೆಯರಿಗೆ ಸಹ ಜನವರಿ ಮೂರು ನಾಲ್ಕು ಕನ್ಯಾರಾಶಿರಿಗೂ ಶುಭದಾಯಕವಾಗಿರುತ್ತೆ ಇನ್ನು ಜನವರಿ ಐದು ಆರು ಏಳು ಅಷ್ಟು ಉತ್ತಮ ಇಲ್ಲ ಜನವರಿ ಐದು ಆರು ಏಳರಲ್ಲಿ ಮೂರು ದಿನಗಳು ತುಂಬ ಎಚ್ಚರಿಕೆ ಬೇಕಾದ ದಿನ ಆರೋಗ್ಯ ವಿಚಾರ ಹಣಕಾಸಿನ ವಿಚಾರ ಮಾತಿನ ವಿಚಾರ ಎಚ್ಚರಿಕೆ ಬೇಕು ಆಕಸ್ಮಿಕ ನಷ್ಟಕಷ್ಟು ಒಳಗುವಂಥದ್ದು ನಿಮ್ಮದೇ ತಪ್ಪಿನಿಂದ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಶೀತ ನೆಗಡಿ ಅಲ್ಲದೆ ಜೀರ್ಣ ಸಮಸ್ಯೆ ಹೊಟ್ಟೆ ನೋವು ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯ ವಿಚಾರ ಎಚ್ಚರಿಕೆ ಇರಲಿ ಹಣಕಾಸಿನ ಕೊಡುಕೊಳ್ಳೋಕೆ ಬಗ್ಗೆ ಪೇಮೆಂಟ್ ಮಾಡೋಕ್ಕೆ ಎಚ್ಚರಿಕೆ ಇರಲಿ ಜೊತೆಗೆ ಬಾಂಧವ್ಯದ ಬಗ್ಗೆ ಐದು ಆರು ಎರಡರಲ್ಲಿ ಎಚ್ಚರಿಕೆ ಬೇಕು ಇನ್ನು ಜನವರಿ ಎಂಟು ಒಂಬತ್ತರಿಂದ ಪಾಲಿಕೆ ಶುಭದಿನ ಜನವರಿ ಎಂಟು ಒಂಬತ್ತರಲ್ಲಿ ವಿಶೇಷವಾದ ಶುಭ ಲಾಭಗಳ ಬಂತು ಆಕಸ್ಮಿಕ ಲಾಭಗಳ ಒಂದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಪರೂಪದ ಮಿತ್ರರನ್ನ ಬಂಧುಗಳನ್ನು ಒಂದು ಅವಕಾಶ ತುಂಬ ವರ್ಷದಿಂದ ಭೇಟಿಯಾಗದ ಯಾವುದೇ ಮಿತ್ರರಾಗಲಿ ಅಥವಾ ಆಪ್ತರಾಗಲಿ ಇದನ್ನು ಭೇಟಿಯಾಗಿ ಅವರ ಜೊತೆಗೆ ಉತ್ತಮವಾದ ಕಾಲ ಕೊಡುವಂಥ ಅವಕಾಶ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಉದ್ಯೋಗ ರೈತರಿಗೆ ಉದ್ಯೋಗದ ಕಾಲ್ಫಾರ್ಲೇಟ್ಗಳು ಬರುವಂಥ ಅವಕಾಶ ಈ ರೀತಿ ಎಂಟು ಒಂಬತ್ತು ಅತ್ಯಂತ ಅದೃಷ್ಟದಾಯಕ ದಿನ ಆಗಿರುತ್ತೆ ಆಮೇಲೆ ಜನವರಿ ಹತ್ತು ಹನ್ನೊಂದು ಅಷ್ಟು ಉತ್ತಮವಾಗಿಲ್ಲ ಜನವರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ನಾಲ್ಕು ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹತ್ತರಿಂದ ಹದಿಮೂರವರೆಗೆ ಕೆಲವೊಂದು ವಿಚಾರಗಳ ಮಾತಿನ ಚಕಮಕಿ ಬಂಧುಗಳ ಜೊತೆ ಕಲಹ ಮಿತ್ರರಲ್ಲೂ ಕಲಹ ಮನೆಯಲ್ಲೂ ಗಂಡ ಹಂಡಿಯಾದ ತಂದೆ ಮಕ್ಕಳ ಕಲಹ ಬರ್ಬೋದು ಜೊತೆಗೆ ನಿಮ್ಮ ಕಿರಿಯರು ನಿಮ್ಮನ್ನು ವಿರೋಧ ಮಾಡುವುದು ಮನೆಯ ನಿಮ್ಮ ಕಿರಿಯ ಇರ್ಬೋದು ಪ್ರತಿ ಜಾಗದಲ್ಲಿ ನಿಮ್ಮ ಇರ್ಬೋದು ಅವರಲ್ಲಿ ವಿರೋಧ ಮಾಡುವಂಥದ್ದು ನಿಮ್ಮ ಮೇಲೆ ಆರೋಪ ಆಬದನಗಳು ಮಾಡುವಂಥದ್ದು ಹೀಗಾಗಿ ಹತ್ತರಿಂದ ಹದಿಮೂರವರೆಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಅಥವಾ ಇನ್ನಿತರ ಕೊಡುಕೊಳ್ಳುವ ವ್ಯವಹಾರದ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಯಾವುದೇ ರೀತಿಯ ರಿಸ್ಕ್ ತಗೊಳ್ಳಿಕ್ಕೆ ಇದೆ ಆ ನಾಲ್ಕು ದಿನಗಳಲ್ಲಿ ನೀವು ಹೋಗಬಾರ್ದಾಗಿದೆ ಜೊತೆಗೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹತ್ತರಿಂದ ಹದಿಮೂರವರೆಗೆ ಆ ಬಳಿಕ ಹದಿನಾಲ್ಕರಿಂದ ಹದಿನೇಳರಿಂದ ಉತ್ತಮ ದಿನ ಹದಿನಾಲ್ಕು ಹದಿನೈದು ಹದಿನಾರು ದಿನಗಳು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರ ಅನುಗ್ರಹ ಇರುವಂಥದ್ದು ಶುಕ್ರ ಅನುಗ್ರಹ ಇರುವಂಥದ್ದು ಶನಿ ಮಹಾಜರ ಬೆಂಬಲ ಇರುವಂಥ ದಿನಗಳಲ್ಲಿ ವಿಶೇಷವಾದ ಲಾಭಗಳು ಆದಾಯಗಳು ಸಿದ್ಧಿಯಾಗಲಿವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ ಕೆಲವರಿಗೆ ಆಕಸ್ಮಿಕವಾಗಿ ಧನ ಲಾಭ ಆಗುವಂಥ ಅವಕಾಶ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧು ಬಾಂಧವರ ಉತ್ತಮ ಉತ್ತಮ ಕಳೆದದ್ದು ಮನೆಯಲ್ಲಿನ ಸದಸ್ಯರ ಜೊತೆಗೆ ಉತ್ತಮವಾದ ಕೂಡುವಿಕೆ ಬಾಂಧವ್ಯಗಳು ಬರುವಂಥದ್ದು ರೀತಿ ಅನೇಕ ಶುಭಫಲಗಳು ಹದಿನಾಲ್ಕರಿಂದ ಹದಿನೇಳರವರೆಗೆ ಅವಧಿಯಲ್ಲಿ ನಿಮಗೆ ಆಗಲಿ ಹಾಗಾಗಿ ನಾಲ್ಕು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಬರುವಂಥದ್ದು ಹದಿನೆಂಟು ಹತ್ತೊಂಬತ್ತು ಜನವರಿ ಹದಿನೆಂಟು ಹತ್ತೊಂಬತ್ತು ನಿಮಗೆ ಬಳಿಕ ಅಷ್ಟು ಉತ್ತಮವಾಗಿಲ್ಲ ಈ ಎರಡು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಜೊತೆಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಾಲ್ಕು ದಿನಗಳು ಐದು ದಿನಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ಬರುವಂಥದ್ದು ಖಿನ್ನತೆ ಆವರಣ ಆಗುವಂಥದ್ದು ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು ಅಥವಾ ಕಿರಿಯರಲ್ಲಿ ಕಲಾ ಬರುವಂಥದ್ದು ಜೊತೆಗೆ ಸಹೋದರ ಸಹೋದರರ ಮಧ್ಯೆ ಗಂಡ ಹೆಣ್ಣಿತರ ಮಧ್ಯೆ ಏನಾದರೂ ಮಾತಿನ ಕಲಗಳು ವಿರೋಧಗಳು ಬರುವಂಥದ್ದು ವೃತ್ತಿ ಜಾಗದಲ್ಲಿ ಗುಪ್ತ ಹಿತಶತ್ರುಗಳು ಗುಪ್ತ ಶತ್ರುಗಳ ಕಾಟ ನಿಮಗೆ ಕಾಡಬಹುದಾಗಿದೆ ಹಾಗಾಗಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗಿನ ಐದು ದಿನಗಳು ನೀವು ನಿಮ್ಮ ವೈಯಕ್ತಿಕ ವಿಚಾರ ನಡವಳಿಕೆ ವಿಚಾರ ಮಾತಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಯಾರನ್ನೋ ಸ್ವಲ್ಪ ಆಕಸ್ಮವಾಗಿ ನಂಬುವಂಥದ್ದಲ್ಲ ಅಥವಾ ನೀವು ಅಪರಿಚಿತರ ನಂಬಿಕೆ ಮಾಡಿ ಏನಾದರೂ ಹಣವನ್ನು ಕಳೆದುಕೊಳ್ಳುವಂಥ ಅವಕಾಶ ಇವೆಲ್ಲವೂ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನಗಳಲ್ಲಿ ಚಿಂತೆ ಖಿನ್ನತೆ ಭಯ ದುಃಖಗಳು ಬರುವಂಥ ಸಾಧ್ಯತೆ ಹದಿನೆಂಟರಿಂದ ಇಪ್ಪತ್ತೆರಡರ ಗಮನಿಸಿಕೊಳ್ಳಿ ಆ ಬಳಿಕ ಬರುವಂಥ ಐದು ನಾಲ್ಕು ದಿನಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನಗಳು ನಿಮ್ಮ ಪಾಲಿಗೆ ಶುಭವನ್ನು ಲಾಭವನ್ನು ಕೊಡುವಂಥದ್ದು ಜೆ ಎ ಯಶಸ್ಸು ನಿಮ್ಮ ಪಾಲಿನಾಗುತ್ತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಇರಲಿದೆ ಯಾವುದೇ ರೀತಿಯ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಪ್ಪಂದ ಅಗ್ರಿಮೆಂಟ್ ಮಾಡಬೇಕು ಸಹಿ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಏನಾದರೂ ಪ್ರಮುಖವಾದ ವಸ್ತುವನ್ನು ಕೊಡಬೇಕಂದ್ರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ಅವಧಿಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಮಿತ್ರರನ್ನು ಭೇಟಿಯಾಗ್ತೀರಾ ಬಂಧುಗಳನ್ನು ಭೇಟಿ ಆಗ್ತೀರ ಎಲ್ಲ ಕೆಲಸಗಳು ನೀವು ಅಂದುಕೊಂಡಂತೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ಆರೋಗ್ಯ ಸುಧಾರಣೆ ಈ ರೀತಿ ಹೆಚ್ಚಿನ ಶೋಭೆಗಳು ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತಾರು ಅವಧಿಯಲ್ಲಿ ನಿಮಗೆ ಸಿದ್ಧಿಯಾಗಲಿವೆ ಆ ಬಳಿಕ ಬರುವಂಥ ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಮುನ್ನೆಚ್ಚರಿಕೆ ಬೇಕು ಆರೋಗ್ಯ ವಿಚಾರ ಹಣಕಾಸು ವಿಚಾರ ಮಾತಿನ ವಿಚಾರ ಮುನ್ನೆಚ್ಚರಿಕೆ ಬೇಕು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಅಷ್ಟು ಒಳ್ಳೆಯದಿಲ್ಲ ಯಾವುದೇ ರೀತಿಯ ಗಂಭೀರವಾದ ಕೆಲಸಗಾರರಿಗೆ ಅಷ್ಟು ಉತ್ತಮ ಅಲ್ಲ ಆರೋಗ್ಯದಲ್ಲಿ ಸಹ ಸಣ್ಣ ಸಮಸ್ಯೆ ಬರ್ಬೋದು ಮನೆಯಲ್ಲಿ ಸಹ ಕಲಾದ ವಾತಾವರಣ ಬರ್ಬೋದು ಈ ವಿಚಾರವಾಗಿ ಮಾತು ನಡವಳಿಕೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸಹ ತನುಮಾನಧನದ ಒಂದು ಎಚ್ಚರಿಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಬೇಕಾಗುತ್ತೆ ರಾಶಿಗೆ ಇನ್ನು ತಿಂಗಳ ಕೊನೆ ಎರಡು ದಿನಗಳು ಅತ್ಯಂತ ಉತ್ತಮವೇ ಮೂವತ್ತು ಮೂವತ್ತೊಂದು ಜನವರಿ ಮೂವತ್ತೊಂದು ನಿಮ್ಮ ಬಳಿಗೆ ಯಶಸ್ಸನ್ನು ಕೀರ್ತಿಯನ್ನು ಕೊಡುವಂಥ ದಿನ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ ದೀರ್ಘಕಾಲದಿಂದ ಕಾಯ್ತಿದ್ದ ಕೆಲಸ ಕಾರ್ಯಗಳು ಇದನ್ನು ಕೈಗೂಡುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಬೇಗನೆ ಆಗುವಂಥದ್ದು ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ನಿಮ್ಮ ಮನೆಯ ಮಕ್ಕಳಿಗೆ ಅಥವಾ ಇನ್ನಿತರ ಸದಸ್ಯರಿಗೆ ಏನೋ ಒಂದು ಶುಭ ಸಮಾರಂಭಗಳು ಆಗುವಂಥದ್ದು ಅಂದರೆ ಮದುವೆಯನ್ನು ಫಿಕ್ಸ್ ಆಗ್ಬೋದು ಕೆಲವರಿಗೆ ಉದ್ಯೋಗ ಸಿಗ್ಬೋದು ಕೆಲವರಿಗೆ ಆಕಸ್ಮಿಕವಾಗಿ ಹಣ ಸಿಗ್ಬೋದು ಈ ರೀತಿ ಅನೇಕ ರೀತಿಯ ಶುಭ ವಾರ್ತೆಗಳು ನಿಮಗೆ ಈ ಜನವರಿ ಮೂವತ್ತು ಮೂವತ್ತರಿಂದ ಸಿಗಲಿವೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಕನ್ಯಾ ರಾಶಿಯ ಒಂದು ಜನವರಿ ತಿಂಗಳ ಮುನ್ನೋಟವನ್ನು ಹೇಳಿದಾಗಿದೆ ಇನ್ನು ಜನವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ನೀವು ಬಳಸುವಂಥ ಬಣ್ಣಗಳು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ವೈಟ್ ಮತ್ತು ಬ್ಲೂ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ವೈಟ್ ಮತ್ತು ಬ್ಲೂ ಬಣ್ಣ ಅಂದರೆ ಶುಕ್ರ ಮತ್ತು ಶನಿಯ ವಿಶೇಷವಾದ ತಿಂಗಳ ಪೂರ್ತಿ ಇರುತ್ತೆ ಜೊತೆಗೆ ಸಂಖ್ಯೆ ಆರು ಮತ್ತು ಎಂಟನ್ನು ಸಿಕ್ಸ್ ಆ್ಯಂಡ್ ಏಯ್ಟ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಜನವರಿ ಏಳರಿಂದ ನಿಮಗೆ ಆರಂಭ ಆಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಅನುಗ್ರಹ ನಿಮಗೆ ಜನವರಿ ಏಳರಿಂದ ಆರಂಭವಾಗುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಜನವರಿ ಏಳರಿಂದ ಕೊನೆಯವರೆಗೆ ಬಳಸ್ಕೊಳ್ಳೋ ಜೊತೆಗೆ ಸಂಖ್ಯೆ ಐದನ್ನು ನೀವು ಜನವರಿ ಏಳರಿಂದ ಕೊನೆಯವರೆಗೆ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರ ಅನುಗ್ರಹ ಇರುವಂಥ ಆಯಿತಾ ದಿನಗಳನ್ನು ಆಗಲೇ ಹೇಳಿದ್ದೇನೆ ಆ ಶುಭ ದಿನಗಳಂತ ಆ ಶುಭ ದಿನಗಳಲ್ಲಿ ವಿಶೇಷವಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಆ ಶುಭ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಆ ದೋಷಗಳು ಹೇಳಿದ್ದೇನೆ ಮಂಗಳನ ದೋಷ ರವಿ ಪೂರಕವಾಗಿಲ್ಲ ರಾಹು ರಾಹುಪೂರ್ವಕವಾಗಿಲ್ಲ ಕೇತು ವಿರುದ್ಧವಾಗಿದ್ದರೆ ಅದಕ್ಕೆ ಏನು ಮಾಡ್ಬೋದು ಆ ದೋಷಗಳ ಬಗ್ಗೆ ವಿಶೇಷವಾಗಿ ನೀವು ಗಣೇಶ ಸುಬ್ರಹ್ಮಣ್ಯ ಭಕ್ತಿ ಮಾಡುತ್ತದೆ ವಿಷ್ಣು ಅಥವಾ ನಾರಾಯಣಕ್ಕೆ ಸಂಬಂಧಪಟ್ಟ ಭಕ್ತಿಗಳನ್ನು ಮಾಡ್ಬೋದು ವೆಂಕಟೇಶ್ವರ ನಾರಾಯಣ ರಂಗನ ಸಂಬಂಧದ ಯಾವುದೇ ವಿಷ್ಣು ರೂಪವನ್ನು ಭಕ್ತಿ ಮಾಡ್ಬೋದು ಈಶ್ವರ ಅಥವಾ ಶಿವನ ಸ್ವರೂಪವನ್ನು ಭಕ್ತಿ ಮಾಡುತ್ತದೆ ಜೊತೆಗೆ ಗುರು ಅನುಗ್ರಹಕ್ಕಾಗಿ ಗುರುವಿನ ಬಲದ ಕೊರತೆ ಕಾರಣ ನೀವು ದತ್ತಾತ್ರೇಯ ಗುರು ರಾಘವೇಂದ್ರ ಸುಬ್ರಹ್ಮಣ್ಯ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬು ಮುಂಥದ್ದು ಯಾವುದೇ ರೀತಿಯ ಗುರುವಿನ ಸ್ವರೂಪವನ್ನು ಸಹ ಭಕ್ತಿ ಮಾಡ್ಬೋದಾಗಿದೆ ಇಷ್ಟ ಇದ್ದರೂ ನಾವು ಗ್ರಹಳ ಧಾನ್ಯ ಇನ್ನಿತರ ಧಾನ್ಯಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಸುಧಾರಣವಾಗಿ ಕೊಡ್ಬೋದಾಗಿದೆ ಇವೆಲ್ಲವನ್ನು ಪಾಲನೆ ಮಾಡೋದ್ರಿಂದ ಜನವರಿ ತಿಂಗಳಲ್ಲಿ ಎಲ್ಲ ಕನ್ಯಾ ರಾಶಿಯವರಿಗೆ ಯಶಸ್ವಿ ಕೀರ್ತಿ ಜಯ ಲಾಭಗಳು ಈ ಹೊಸ ವರ್ಷದ ಆರಂಭದಲ್ಲಿ ತಮಗೆಲ್ಲರಿಗೂ ಇಷ್ಟಾರ್ಥಗಳು ಅಂತಗಳು ಸಿದ್ಧ ಆಗಲಿ ಈ ವಾಹಿನ ತಾವೆಲ್ಲ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ್ರೆ ತಮಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಲು ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮಗಳ ಅರಿಬಹಂತು